ಸಿಕ್ಕಿ ಬಿದ್ದನಲ್ಲ ಪೈಲ್ವಾನ್ ಪೈರಸಿಯ ಕಿರಾತಕ. ನಾನು ದಚ್ಚು ಫ್ಯಾನ್ ಅಂದವನಿಗೆ ಮೂತಿಗೆ ಇಕ್ಕ. ಪೈಲ್ವಾನ್ ಸಿನಿಮಾ ರಿಲೀಸ್ ಆದ ದಿನದಿಂದ ಚಿತ್ರತಂಡಕ್ಕೆ ಆತಂಕವೊಂದು ಎದುರಾಗಿತ್ತು. ಕೋಟಿಗಟ್ಟಲೆ ಹಣ ಹೂಡಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ ಚಿತ್ರತಂಡ ಪೈರಸಿಯ ಪೆಡಂಭೂತದ ವಶವಾಗಿತ್ತು. ಸ್ಟಾರ್ ವಾರ್ ಕಿಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಧಗಧಗಿಸುವಂತೆ ಮಾಡಿತ್ತು. ಪೈಲ್ವಾನ್ ಪೈರಸಿ ಮಾಡಿದ್ಯಾರು? ಬೆನ್ನ ಹಿಂದೆ ಮಸಲತ್ತು ಮಾಡಿದವನ ಹೆಡೆಮುರಿ ಕಟ್ಟಲು ಚಿತ್ರದ ನಿರ್ಮಾಪಕಿ ಸ್ವಪ್ನ ಕೃಷ್ಣ ಸೈಬರ್ ಕ್ರೈಮ್ನಲ್ಲಿ ದೂರು ದಾಖಲಿಸಿದ್ರು. ಇದಾದ ಎರಡು ಮೂರು ದಿನದಲ್ಲೇ ಪೈರಸಿ ಮಾಡಿದ ಕಿಡಿಗೇಡಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಲಾಢ್ಯ ಪೈಲ್ವಾನನನ್ನ ಕತ್ತಲಲ್ಲಿ ಮಣ್ಣು ಮುಕ್ಕಿಸಲು ಪ್ಲಾನ್ ಮಾಡಿದವನ ಸಂಚು ಬಯಲಾಗಿದೆ. ಕಂಬಿ ಹಿಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳುವಂತೆ ಮಾಡಿದೆ. ಎಸ್, ಸ್ಟಾರ್ ವಾರ್ಗೆ ಕಾರಣವಾಗಿದ್ದ ಆರೋಪಿ ಸದ್ಯ ಅಂಧರಾಗಿದ್ದಾನೆ. ಪೈಲ್ವಾನ್ ಸಿನಿಮಾ ಪೈರಸಿ ಮಾಡಿದ್ದ ಆರೋಪಿ ರಾಕೇಶ್ ಅಲಿಯಾಸ್ ವಿರಾಟ್ ಬಂಧನವಾಗಿದ್ದಾನೆ. ಚಿತ್ರತಂಡದ ದೂರಿನ ಮೇರೆಗೆ ಸೈಬರ್ ಕ್ರೈಂ ಪೊಲೀಸರು ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. 3,000 ಲಿಂಕ್ನಲ್ಲಿ ನಕಲು ಮಾಡಲು ಮಾಸ್ಟರ್ ಪ್ಲಾನ್ ಮಾಡಿದ್ಯಾರು ಅನ್ನೋದನ್ನ ಪತ್ತೆ ಹಚ್ಚಲು ಪಣ ತೊಟ್ಟಿದ್ರು. ಆಗಲೇ ಫೇಸ್ಬುಕ್ನಲ್ಲಿ ಕುಕೃತ್ಯ ಎಸಗಿ ಇಡೀ ಚಿತ್ರದ ಲಿಂಕ್ ಶೇರ್ ಮಾಡಿದ್ದ ರಾಕೇಶ್ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ನೆಲಮಂಗಲದ ಇಮಚೇನಹಳ್ಳಿಯ ನಿವಾಸಿಯಾಗಿರುವ ರಾಕೇಶ್ ಅಸಲಿಗೆ ದರ್ಶನ್ ಫ್ಯಾನ್ ಎಂದು ಹೇಳಿಕೊಂಡಿದ್ದಾನೆ. ಫೇಸ್ಬುಕ್ ಸ್ಟೇಟಸ್ನಲ್ಲೂ ದರ್ಶನ್ ಭಾವಚಿತ್ರವಿರುವ ಫೋಟೋ ಅಪ್ಲೋಡ್ ಮಾಡಿದ್ದಾನೆ. ಪೈಲ್ವಾನ್ ಪೈರಸಿಯಾದ ಕನ್ನಡದ ಚಿತ್ರದ ಲಿಂಕ್ ಅನ್ನ ಶೇರ್ ಮಾಡಿ ಸಾಕಷ್ಟು ಮಂದಿಗೆ ಲಿಂಕ್ ಅನ್ನ ಕಳುಹಿಸಿಕೊಟ್ಟಿದ್ದಾನೆ. ಪೈರಸಿ ಮಾಡಿದವರ ಹೆಡೆಮುರಿ ಕಟ್ಟೋಕೆ ಪೊಲೀಸರು ರೆಡಿ. ದರ್ಶನ್ ಫ್ಯಾನ್ ಒಂದಿದ್ದಕ್ಕೆ ಶುರುವಾಯಿತು ಸ್ಟಾರ್ ವಾರ್ ಕಿಡಿ. ಇನ್ಫಾರ್ಮೇಶನ್ ಆಕ್ಟ್ ಮತ್ತು ಕಾಪಿರೈಟ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನ ಭೇದಿಸುವಲ್ಲಿ ಸೈಬರ್ ಕ್ರೈಂ ಇನ್ಸ್ಪೆಕ್ಟರ್ ಯಶಸ್ವಿಯಾಗಿದ್ದು, ಈ ಒಂದು ತನಿಖೆಯಲ್ಲಿ ಡಿಸಿಪಿ ರವಿಕುಮಾರ್ ಮತ್ತು ಸೈಬರ್ ಕ್ರೈಂ ಇನ್ಸ್ಪೆಕ್ಟರ್ ಯಶವಂತ್ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಪೈರಸಿ ಮಾಡಿ ಇಡೀ ಚಿತ್ರತಂಡವನ್ನ ಪೇಚಿಗೆ ಸಿಲುಕಿಸಿದ ವ್ಯಕ್ತಿಯ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದು, ಈ ಪ್ರಕರಣದ ಬಗ್ಗೆ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಕನ್ನಡ ಚಲನಚಿತ್ರ ಏನು ಬಿಡುಗಡೆ ಆಗಿತ್ತು, ಅದು ಕೆಲವರು ಫೇಸ್ಬುಕ್ಕಲ್ಲಿ ಇಡೀ ಚಿತ್ರದ ಲಿಂಕನ್ನು ಶೇರ್ ಮಾಡಿ ಬೇರೆ ಬೇರೆ ಜನರಿಗೆ ಕಳಿಸ್ಕೊಟ್ಟಿದ್ದಾರಂತ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಲಿ ಏನೋ ದೂರು ಬಂದಿತ್ತು. ಆ ದೂರು ಆಧಾರದ ಮೇಲೆ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಹಾಗೂ ಕಾಪಿರೈಟ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿ ತನಿಖೆನ ಮಾಡಿದ್ವಿ. ಈ ಒಂದು ತನಿಖೆಯಲ್ಲಿ ಡಿಸಿಪಿ ರವಿಕುಮಾರ್ ಹಾಗೂ ಯಶವಂತ್ ನಮ್ಮ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ ಅವರು ಉತ್ತಮವಾದಂತಹ ಒಂದು ತನಿಖೆಯನ್ನು ಮಾಡಿ ಇದರಲ್ಲಿ ಈಗಾಗಲೇ ನಿನ್ನೆ ರಾತ್ರಿ ಪ್ರಮುಖ ಆರೋಪಿ ರಾಕೇಶ್ ವಿರಾಟ್ ಅನ್ನು ನಿನ್ನೆ ದಾಬೋಸ್ಪೇಟೆಯಿಂದ ನಾವು ದಸ್ತಗಿರಿ ಮಾಡಿದ್ವಿ. ಈ ರೀತಿ ಕಾಪಿರೈಟ್ ವೈಲೇಷನ್ ಅನ್ನು ಮಾಡಿ ಚಿತ್ರದ ಲಿಂಕ್ ಅನ್ನು ಫೇಸ್ಬುಕ್ಕಲ್ಲಿ ಅಥವಾ ಬೇರೆ ಬೇರೆ ಜಾಲತಾಣದಲ್ಲಿ ಶೇರ್ ಮಾಡುವಂತದ್ದು ಒಂದು ಅಪರಾಧ ಆಗುತ್ತೆ. ಹಾಗಾಗಿ ಇದರಲ್ಲಿ ಈಗಾಗಲೇ ನಾವು ಪ್ರಕರಣ ದಾಖಲು ಮಾಡಿ ಆರೋಪಿನ ನಾವು ದಸ್ತಗಿರಿ ಮಾಡಿದೀವಿ. ಇನ್ನೂ ಹೆಚ್ಚಿನ ಒಂದು ತನಿಖೆಯನ್ನು ಇದರಲ್ಲಿ ಮಾಡಬೇಕಾಗಿದೆ. ಈ ಚಲನಚಿತ್ರದ ಲಿಂಕ್ ಇವನ ಹತ್ರ ಹೇಗೆ ಬಂತು ಮತ್ತೆ ಎಷ್ಟು ಜನರಿಗೆ ಶೇರ್ ಮಾಡಿದ್ದಾನೆ, ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನ ನಾವು ಮಾಡ್ತೀವಿ. ಇನ್ನು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಿರುವ ಪೊಲೀಸರು ನಟ ಸುದೀಪ್ ಜೊತೆಗೂ ಮಾತನಾಡಿ ಹೆಚ್ಚಿನ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗಿದೆ. ರಾಕೇಶ್ಗೆ ಪೈಲ್ವಾನ್ ಕನ್ನಡ ವರ್ಷನ್ ನ ಲಿಂಕ್ ಹೇಗೆ ಸಿಕ್ತು, ಎಷ್ಟು ಜನರಿಗೆ ಈ ಒಂದು ಲಿಂಕ್ ಶೇರ್ ಮಾಡಿದ್ದಾನೆ, ಇವನ ಹಿಂದೆ ಇರುವ ಆ ತಂಡ ಯಾವುದು, ಎಷ್ಟು ಜನರು ಪೈಲ್ವಾನ್ ಪೈರಸಿಯಲ್ಲಿ ತೊಡಗಿಸಿಕೊಂಡಿದ್ರು ಎಂಬೆಲ್ಲ ವಿಚಾರಗಳ ಬಗ್ಗೆ ಸದ್ಯ ತನಿಖೆ ಮುಂದುವರೆದಿದೆ. ನಿರ್ಮಾಪಕಿ ಸ್ವಪ್ನ ಕೃಷ್ಣ ಈ ಕೃತ್ಯ ಮಾಡಿದ ವ್ಯಕ್ತಿಗಳು ಯಾರೇ ಆದ್ರೂ ಅವರಿಗೆ ತಕ್ಕ ಪಾಠ ಕಲಿಸಲು ಸಜ್ಜಾಗಿದ್ದಾರೆ ಎಂದಿದ್ದಾರೆ. ತುಂಬಾ ಜನ ಇದಾರೆ ಸರ್, ಅದರಲ್ಲಿ ಇವರೊಬ್ಬರನ್ನ ಟ್ರೇಸ್ ಮಾಡಿದ್ದಾರೆ, ತುಂಬಾ ಜನ ಇದಾರೆ. ಓಕೆ, ಇವರೊಬ್ಬರನ್ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿದೀನಿ ಅನ್ನೋದು ನ್ಯೂಸ್ ನನಗೂ ಸಿಕ್ತು. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಸಂಬಡಿ ಇಸ್ ಅರೆಸ್ಟೆಡ್ ಫಾರ್ ದಿಸ್, ಅಂದ್ರೆ ಈಸ್ ಫಾರ್ ದಿಸ್ ಕ್ರೈಮ್ ಅಂತ. ಪೈರಸಿ ಯಾರ್ ಮಾಡಿದ್ದು ಎಲ್ಲಿಂದ ಆಯ್ತು ಅನ್ನೋದಕ್ಕಿಂತ ಅದನ್ನ ಬೆಳೆಸ್ತಾರಲ್ಲ ಸರ್, ಅದು ತಪ್ಪೆ. ಸೊ ಅಂತ ಕೆಲಸನ ಇವರು ಮಾಡಿದ್ದಾರೆ. ಇವರಂತೆ ಸಾಕಷ್ಟು ಜನ ಮಾಡಿದ್ದಾರೆ. ಸೊ ಅಂತವರು ಸಿಕ್ಕಾಕೊಂಡಿದ್ದಾರೆ. ಮೂಲ ಎಲ್ಲಿ ಅಂತ ಏನಾದ್ರೂ ನಿಮಗೆ ಒಂದಿಷ್ಟು ಲಿಂಕ್ ಏನಾದ್ರೂ ಸಿಕ್ಕಿದೆಯಾ ಮೇಡಮ್? ಇಲ್ಲ ಸರ್, ನಾವು ಅದನ್ನ ಟ್ರೈ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡ್ತಾನೆ ಇದೀವಿ. ಬಟ್ ಆಗುತ್ತೆ, ಅದು ಇಷ್ಟು ಅಂದ್ರೆ ಒಂದಷ್ಟು ಎವಿಡೆನ್ಸ್ ಗಳು ಸಿಕ್ಕಿದವೆ. ಅದಷ್ಟು ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಟ್ ಆದ್ಮೇಲೆ ಅದರ ಬಗ್ಗೆ ಮಾಹಿತಿ ಹೊರಗಡೆ ಹಾಕ್ತೀವಿ. ನಮ್ಮ ರಾಜ್ಯದಲ್ಲಿ ಆಗಿದ್ದು ಅಥವಾ ಬೇರೆ ರಾಜ್ಯದಿಂದ ಆಗಿರುವಂತದ್ದ ಏನಾದ್ರೂ ಅದ್ರ ಬಗ್ಗೆ ಎಲ್ಲಿಂದ ಇದು ಆಯ್ತು ಅಂತ ಗೊತ್ತಿಲ್ಲ ಸರ್ ಇದು, ಬಟ್ ಆಗಿದೆ. ಅದರದ್ದು ಮೂಲ ಹುರ್ಕೋ ಪ್ರಯತ್ನದಲ್ಲಿ ನಾವು ಇದೀವಿ ಸರ್. ನಾವು ಲಿಂಕ್ ಗಳು ಅಂತ ಬಂದಾಗ ಇದು ಯಾವ ಭಾಷೆದು, ಕನ್ನಡದ, ತಮಿಳ್ದ, ಹಿಂದಿದ ಗೊತ್ತಾಗಲ್ಲ. ಲಿಂಕ್ ಗಳಷ್ಟೇ ನಮಗ್ ಸಿಗ್ತವೆ, ಅದನ್ನ ಸ್ಟ್ರೈಕ್ ಔಟ್ ಮಾಡ್ತಾ ಹೋಗ್ತೀವಿ.
ಕೂಲಂಕುಷವಾಗಿ ಅದು ಎಲ್ಲಿ ಜಾಸ್ತಿ ಆಗಿದೆ ಅಂತ ತಿಳ್ಕೊಬೇಕು ಸರ್. ಬಟ್ ಕನ್ನಡ ನನಗೆ ಗೊತ್ತಿಲ್ಲ ಎಷ್ಟಾಗಿದೆ ಏನತ್ತಾಗಿದೆ ಅಂತ, ನಂಬರ್ಸ್ ಗೊತ್ತಿಲ್ಲ. ಅಂದ್ರೆ ಈ ನಂಬರ್ಸ್ ಅಂತಿಲ್ಲ ಸರ್, ಒಂದಷ್ಟು ಲಿಂಕ್ಗಳು ಯು ಆರ್ ಎಲ್ ಯೂಟ್ಯೂಬ್ ಮೇಲೆ ಶೇರ್ ಮಾಡಿರೋ, ಫೇಸ್ಬುಕ್ ಮೇಲೆ ಶೇರ್ ಮಾಡಿರೋರು ಒಂದಷ್ಟು ಜನ ಸಿಕ್ಕಿದ್ದಾರೆ ಸರ್. ಅಂದ್ರೆ ಇದು ಹೆಂಗೆ ಪ್ರೂವ್ ಆಗ್ತಾ ಒಬ್ಬೊಬ್ರೆ ಆಚೆ ಬರ್ತಾರೋ ಹಾಗೆ ಅವರು ಆಚೆ ಬರ್ತಾರೆ. ಅವರು ಆಚೆ ಬರ್ತಾರೆ ಅಂತ ಖಂಡಿತ ಬರ್ತಾರೆ. ಸದ್ಯ ರಾಕೇಶ್ ನನ್ನ ಅರೆಸ್ಟ್ ಮಾಡಿದ ಬೆನ್ನಲ್ಲೆ ಮತ್ತೆ ಅಭಿಮಾನಿಗಳಲ್ಲಿ ಟ್ವೀಟ್ ವಾರ್ ಶುರುವಾಗಿದೆ. ದಚ್ಚು ಫ್ಯಾನ್ಸ್ ಗಳಿಗೆ ಅವಮಾನ ಮಾಡಲಾಗ್ತಿದೆ ಅಂತ ಡಿ ಫ್ಯಾನ್ಸ್ ಕಿಡಿಕಾರ್ತಿದ್ದಾರೆ. ರಾಕೇಶ್ ಮಾಡಿರುವ ಆರೋಪವನ್ನ ದರ್ಶನ್ ಫ್ಯಾನ್ಸ್ ನಿರಾಕರಿಸಿದ್ದಾರೆ.